ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮೊನ್ನೆ ರಜೆ ಇತ್ತು ಒಂದು ಟೂ ಡೇಸು ಸೊ ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗಿ ಲೇಝಿಯಾಗಿ ಟಿ ವಿ ನೋಡ್ತಾ ಕೂತಿದ್ದೆ ಯಾವುದೋ ನ್ಯೂ ಚಾನಲ್ ಹಾಕಿದ್ದೆ ಆ ನ್ಯೂ ಚಾನಲ್ ಬೆಳಗ್ಗೆ ಬೆಳಗ್ಗೆ ಈ ಜ್ಯೋತಿಷಿ ಒಬ್ಬ ಕೂತಿದ್ದ ಆಲ್ಮೋಸ್ಟು ಯಾವುದೇ ನ್ಯೂ ಚಾನಲ್ ಹಾಕಿದ್ರು ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷಿಗಳೇ ಇರ್ತಾರೆ ಸೊ ಮಿಥುನ್ ರಾಶಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಅಷ್ಟಮದಲ್ಲಿ ಶನಿ ಇದ್ದ ಸೊ ಇವಾಗ ಅಷ್ಟಮದಿಂದ ಹೊರಗಡೆ ಹೋಗಿದ್ದಾನೆ ಒಳ್ಳೆಯ ದಿನಗಳು ಪ್ರಾರಂಭ ಆಗಿದ್ದಾವೆ ಇನ್ನೂ ಒಳ್ಳೆ ದಿನ ಒಳ್ಳೆಯ ದಿನಗಳು ಬೇಕು ಅಂದರೆ ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ದೆ ಸೊ ಅದನ್ನೇ ತಲೆಯಲ್ಲಿ ಯಾಕಂದರೆ ಬೆಳೆ ಹುಡ್ದಾಗಿಂದ ತಲೆಯಲ್ಲಿ ಅದ್ನೇ ಹಾಕಿಬಿಟ್ಟಿದ್ದಾರೆ ನನಗಂತೂ ಇವಾಗ ಅದೇ ತಲೆಯಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೆ ನಮ್ಮೂರಿಂದ ಎರಡುನೂರು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಸೌದತ್ತಿ ಯಲ್ಲಮ್ಮನ ಗುಡ್ಡ ಆ್ಯಕ್ಚುಲಿ ಹುಡ್ದಾಗಿಂದ ಒಂದು ಸಲ ಹೋಗೇ ಇಲ್ಲ ನಾನು ಕ ಮೂವತ್ತು ವರ್ಷ ಆದರೂ ಕೂಡ ಇಟ್ಲಿವರೆಗೂ ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗೇ ಇರಲಿಲ್ಲ ಸೊ ಲೈಫಲ್ಲಿ ಫಸ್ಟ್ ಟೈಮು ತಲೆಯಲ್ಲಿ ಬಂತು ಹೋಗಿಬಿಡೋಣ ಅಂತ ಬೈಕ್ ತೊಗೊಂಡು ಹೋದೆ ಆ್ಯಕ್ಚುಲಿ ನಾನು ಹೋಗಿದ್ದು ಬುಧವಾರ ಬುಧವಾರ ಅದು ತಾಯಿವಾರ ಅಲ್ಲ ಅಂತೆ ಮಂಗಳವಾರ ಮತ್ತು ಶುಕ್ರವಾರ ಪಲ್ಲಕ್ಕಿ ಉತ್ಸವ ಜಾತ್ರೆ ಎಲ್ಲ ನಡೆಯುತ್ತಂತೆ ಜನಸ್ತೋಮ ಜಾಸ್ತಿ ಇರುತ್ತಂತೆ ಹೋಗುವಾಗ ನಮ್ಮ ತಾಯಿ ಹೇಳಿ ಕಳಿಸಿದ್ರು ಬೆಳಗ್ಗೆ ಫಸ್ಟ್ ಹೋದ ತಕ್ಷಣ ನೀನು ಜೋಗಳು ಬಾವಿಗೆ ಹೋಗಿ ಅಲ್ಲಿ ಫ್ರೆಶ್ ಆಗಿ ಕೈಕಾಲು ಮುಖ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಹಂಗೆ ಅಂದಿದ್ರು ಸೊ ಅವರು ಮಾತನ್ನು ಶಿರಸಾ ಪಾಲಿಸಿ ನಾನು ಜೋಗಳು ಬಾವಿಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋದೆ ಸೊ ದೇವಸ್ಥಾನದ ಆವರಣ ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಮಾಡಿದವರು ಈ ನಮ್ಮ ಜೋಗತಿಯರು ಅಂತ ಕರಿತೀವಿ ಆಮೇಲೆ ಮಂಗಳಮುಖಿಯರು ಅಂತ ಕರಿತೀವಿ ತುಂಬ ಜನ ಇದ್ದಾರೆ ಅಲ್ಲಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಬಟ್ ನನಗಲ್ಲಿ ಬೇಜಾರಾಗಿದ್ದು ಒಂದು ಸಂಗತಿ ಏನಪ್ಪ ಅಂದರೆ ತುಂಬ ಜನ ದುಡ್ಡು ಬೇಡದ್ರು ಒಬ್ಬರು ಕೊಡ್ಬೋದು ಇಬ್ಬರಿಗೆ ಕೊಡ್ಬೋದು ಆಮೇಲೆ ದುಡ್ಡು ಬೇಡಿದ್ರೆ ಕೊಡೋದು ಸಮಸ್ಯೆ ಆಗೋಲ್ಲ ಇಲ್ಲ ಅಂತ ಹೇಳ್ಬೋದು ನಮ್ಮದು ಶಕ್ತಿ ಎಷ್ಟಿರುತ್ತೋ ಅಷ್ಟು ದೇವರ ಆಶೀರ್ವಾದ ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಬಟ್ ಕೆಲವರು ತೊಂದರೆ ಕೊಟ್ಟರು ತುಂಬಾ ಹೆರಾಶ್ಮೆಂಟ್ ಥರ ಮಾಡ್ತಾರೆ ಸೊ ಅದು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ ಇದನ್ನ ಯಾರು ಒಪ್ಪುಗೊತ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀರ ಇಲ್ಲಿರೋದನ್ನು ನಾನು ಹೇಳಿದೆ ಅಷ್ಟೇ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅದಷ್ಟೇ ದೇವಸ್ಥಾನ ಚೆನ್ನಾಗಿದೆ ಒಳಗಡೆ ಹೋದೆ ಆಮೇಲೆ ದೇವರ ದರ್ಶನ ಆಯಿತು ತಾಯಿ ದರ್ಶನ ಆಯಿತು ಜನ ಇರಲಿಲ್ಲ ಫುಲ್ ಖಾಲಿ ಇತ್ತು ಒಳ್ಳೆ ರೀತಿಯಿಂದ ದರ್ಶನ ಆಯಿತು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಒಳಗಡೆ ಎಂಟ್ರಿ ಆದ ತಕ್ಷಣ ಆ ತಾಯಿ ಮುಖ ನೋಡ್ತಾ ಇದ್ದರೆ ಕಣ್ಣಲ್ಲೇನೋ ಸ್ವಲ್ಪ ಕಣ್ಣಲ್ಲಿ ನೀರು ಬಂದುಬಿಡ್ತು ಅದೇನೋ ಒಂದು ರಿಲ್ಯಾಕ್ಸೇಷನು ಅದೇನೋ ಒಂದು ಶಕ್ತಿ ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಆ ಥರ ಅಂದೇನೋ ಒಂಥರ ನೆಕ್ಸ್ಟ್ ಲೆವೆಲ್ ಅದು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಆತ್ ಆ ರೀತಿ ಆಯಿತು ಸೊ ಆ್ಯಕ್ಚುಲಿ ಒಂದು ವರ್ಷದಲ್ಲಿ ಒಂಬತ್ತು ತಿಂಗಳು ಅಂದರೆ ಒಂಬತ್ತು ಹುಣ್ಣಿಮೆ ತಾಯಿ ಜಾತ್ರೆ ಆಗುತ್ತಂತೆ ಒಂಬತ್ತು ಹುಣ್ಣಿಮೆ ಜಾತ್ರೆ ಆಗುತ್ತಂತೆ ಅದರಲ್ಲಿ ದೊಡ್ಡ ಜಾತ್ರೆ ಯಾವುದು ಅಂದರೆ ಬನದ ಹುಣ್ಣಿಮೆಯ ಜಾತ್ರೆ ಅಂತ ಕರೀತಾರೆ ಸೊ ಉತ್ತರ ಕರ್ನಾಟಕದ ಹಲವಾರು ಜನರಿಗೆ ಮನೆ ದೇವರು ಆಮೇಲೆ ಮಹಾರಾಷ್ಟ್ರದ ಕೋಟ್ಯಾಂತರ ಜನರ ಮನೆ ದೇವರು ಆದಂತಹ ಸೌದತ್ತಿ ಅಲ್ಲಮ್ಮ ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಬನದ ಹುಣ್ಣಿಮೆಯ ಸಂದರ್ಭದಲ್ಲಿ ಈ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಕೋಟ್ಯಾಂತರ ಭಕ್ತರು ಅಲ್ಲಿ ಹೋಗ್ತಾರೆ ಅಲ್ಲಿ ಎಷ್ಟೇ ಜನ ಲಕ್ಷಾಂತರ ಕೋಟ್ಯಾಂತರ ಲೆಕ್ಕದಲ್ಲಿ ಭಕ್ತರು ಹೋದರೂ ಕೂಡ ಒಬ್ರಿಗೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ಅಲ್ಲಿ ವ್ಯವಸ್ಥಿತವಾಗಿ ಕಟ್ಟಡಗಳು ಸ್ನಾನಗೃಹಗಳು ಟಾಯ್ಲೆಟು ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ವ್ಯವಸ್ಥಿತವಾಗಿದೆ ಆಮೇಲೆ ಅಲ್ಲಿನ ವಿಶೇಷ ಏನಪ್ಪ ಅಂದರೆ ಅಲ್ಲಿ ರೊಟ್ಟಿ ಊಟ ಅಂದರೆ ನಮ್ಮದು ಉತ್ತರ ಕರ್ನಾಟಕ ನಾರ್ಮಲ್ ಊಟ ಅದು ಮೂವತ್ತು ರೂಪಾಯಿ ಕೊಟ್ಟರೆ ಸಾಕು ಊಟ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಲ್ಲಿ ಬುಟ್ಟಿಲೆಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ ಅವರಿಗೂ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗುತ್ತೆ ನಮಗೂ ಒಂದು ಹೊಟ್ಟೆ ತುಂಬುತ್ತೆ ಸೊ ಅದು ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಆಮೇಲೆ ಮತ್ತೊಂದು ಅಲ್ಲಿ ವಿಶೇಷತೆ ಅಂದರೆ ಭಂಡಾರ ಕುಕ್ಮ ಪ್ರತಿಯೊಂದು ಮೂಲೆಯಲ್ಲೂ ತಾಯಿ ದೇವಸ್ಥಾನದಲ್ಲಿ ಭಂಡಾರ ಅಂದರೆ ನಾವು ಅರಿಶಿನ ಅಂತ ಕರಿತೀವಲ್ಲ ಅದು ಭಂಡಾರನ್ನು ಹಾರಿಸೋದು ಸೊ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಆ ಆವರಣದಲ್ಲಿ ಹೋದ ತಕ್ಷಣವೇ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಯಾರ್ಯಾರು ಮನೆ ದೇವರು ಸೌದತ್ತಿ ಎಲ್ಲಮ್ಮ ಇದ್ದಾಳೋ ಅವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಹಾಕಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಮಸ್ಕಾರ ಧನ್ಯವಾದ